ಕಿತ್ತೂರು, ಈ ನೆಲದ ಮಣ್ಣೇ ಹಾಗೆ. ಇಲ್ಲಿ ಸೌಮ್ಯತೆ, ಮಾತೃತ್ವ, ವೀರತ್ವಗಳ ಸಮ್ಮಿಲನವಾಗಿದೆ. ಎಲ್ಲ ರೀತಿಯ ಏಳುಬೀಳುಗಳನ್ನು ಕಂಡ ಕಿತ್ತೂರು ಕೋಟೆ ಇಂದಿಗೂ ಇತಿಹಾಸ ಪುಟದಲ್ಲಿ ಓದುಗರಿಗೆ ರೋಮಾಂಚನ ನೀಡಿದರೆ ನೋಡುಗರಿಗೆ ಮಾತ್ರ ಕಣ್ಣಂಚಿನಲ್ಲೇ ನೀರು ತರಿಸುತ್ತದೆ. ಕಿತ್ತೂರ ರಾಣಿ ಚೆನ್ನಮ್ಮ, ಈ ವೀರ ವನಿತೆ ಹುಟ್ಟಿದ್ದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಾದ ಕಾಕತಿ ಎಂಬಲ್ಲಿ. 1778 ಅಕ್ಟೋಬರ್ 2 ರಾಣಿ ಚೆನ್ನಮ್ಮನ ಜನ್ಮವಾಯಿತು. ತನ್ನ 15 ವಯಸ್ಸಿನಲ್ಲಿ ಮಲ್ಲಸಜ್ಜನ ದೇಸಾಯಿಯ ಕೈ ಹಿಡಿದ ಚೆನ್ನಮ್ಮಳಿಗೆ ಒಬ್ಬ ಪುತ್ರನೂ ಇದ್ದ. ಕಾರಣಾನಂತರ ಪುತ್ರ ನಿಧನರಾದಾಗ ರಾಣಿ ಚೆನ್ನಮ್ಮ 1824 ಶಿವಲಿಂಗಪ್ಪನವರನ್ನು ದತ್ತಕ ತೆಗೆದುಕೊಂಡು ಸಿಂಹಾಸನದ ಉತ್ತರಾಧಿಕಾರಿ ಮಾಡಿದಳು. ಆದರೆ ಈಸ್ಟ್ ಇಂಡಿಯಾ ಕಂಪನಿಯವರು ಲಾರ್ಡ್ ಡಾಲ್ ಹೌಸಿ ನಿಯಮದಂತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ಖ್ಯಾತಿ ತೆಗೆದರು. ಈ ಖ್ಯಾತಿಗೆ ಕ್ಯಾರೆ ಎನ್ನದ ಚೆನ್ನಮ್ಮ ಬ್ರಿಟಿಷರಿಗೆ, ಬಾಂಬೆ ಪ್ರಾಂತ್ಯದ ಬ್ರಿಟಿಷ್ ಲೆಫ್ಟಿನೆಂಟ್ ಗವರ್ನರ್ಗೆ ಪತ್ರ ಬರೆದಳು. ಆದರೆ ಅದನ್ನು ತಿರಸ್ಕರಿಸಿದ ಬ್ರಿಟಿಷರು ಯುದ್ಧ ಸಾರಿದರು. 1824 ಮೊದಲನೇ ಸುತ್ತಿನ ಯುದ್ಧ ಶುರುವಾಯಿತು. ಆಗ ಮದ್ರಾಸ್ ರೆಜಿಮೆಂಟಿನ 3 ತುಕಡಿಯಿಂದ ಬಂದ 20,797 ಸೈನಿಕರು, 437 ಗನ್ಗಳು, ಸಾಕಷ್ಟು ತೋಪುಗಳನ್ನು ಕಿತ್ತೂರು ಸೈನ್ಯ ಧೈರ್ಯದಿಂದ ಎದುರಿಸಿದರು. 1824 ಧಾರವಾಡ ಕಲೆಕ್ಟರ್ ಹಾಗೂ ಬ್ರಿಟಿಷ್ ರಾಜಕೀಯ ಏಜೆಂಟರಾದ ಸೈಂಟ್ ಜಾನ್ ಥಾಕರೆ ಎಂಬುವರು ಕಿತ್ತೂರು ಸಂಸ್ಥಾನಕ್ಕೆ ಬಂದು, ಕಿತ್ತೂರು ಸಂಸ್ಥಾನ ಬ್ರಿಟಿಷ್ ಸುಪರ್ದಿಗೆ ಬರುತ್ತದೆ, ನೀವು ಕಪ್ಪ ಕಾಣಿಕೆ ಕೊಡಬೇಕು ಕಂಪನಿ ಸರ್ಕಾರಕ್ಕೆ ಎಂದಾಗ ಚೆನ್ನಮ್ಮ ಕೆಂಡಾಮಂಡಲವಾಗಿ ಕಪ್ಪ ಕೊಡುವುದಿಲ್ಲ ಎಂದು ನೇರವಾಗಿ ಹೇಳಿದ ನಂತರ, ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಯಾಕೆ ಯುದ್ಧ ಶುರುವಾಯಿತು? ಯುದ್ಧದಲ್ಲಿ ಚೆನ್ನಮ್ಮನ ಬಂಟ ಅಮತೂರು ಬಾಳಪ್ಪನವರ ಕೈಯಿಂದ ಥ್ಯಾಕರೆ ಸಾಹೇಬ ಹತ್ಯೆಯಾದ. ನಂತರ ಅದೇ ಯುದ್ಧದಲ್ಲಿ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳಾದ ವಾಲ್ಟರ್ ಇಲಿಯಟ್ ಹಾಗೂ ಸ್ಟೀವನ್ಸನ್ ಎಂಬುವರು ಇಲ್ಲಿ ಕಿತ್ತೂರು ಸೈನಿಕರ ಒತ್ತೆಯಾಳಾದರು. ತದನಂತರ ಬ್ರಿಟಿಷ್ ಅಧಿಕಾರಿ ಚಾಪ್ಲಿನರು ಯುದ್ಧ ನಿಲ್ಲಿಸುವುದಾಗಿ ಒಪ್ಪಿದಾಗ ಇವರನ್ನು ಬಿಡುಗಡೆಗೊಳಿಸಿದರು. ಯುದ್ಧ ಕೊನೆಗೊಳಿಸುವುದಾಗಿ ಘೋಷಿಸಿದ ಚಾಪ್ಲಿನ್ ತನ್ನ ಮಾತಿನಂತೆ ನಡೆದುಕೊಳ್ಳಲಿಲ್ಲ. ನಂತರ 3 ಮತ್ತೆ ಯುದ್ಧಕ್ಕೆ ಬಂದ ಬ್ರಿಟಿಷರು ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ್ದ ನಾಡದ್ರೋಹಿ ಮಲ್ಲಪ್ಪ ಶೆಟ್ಟಿ ಹಾಗೂ ವೆಂಕಟರಾವ್ ಎಂಬುವರೊಡಗೂಡಿ ಮೋಸದಿಂದ ಚೆನ್ನಮ್ಮಾಜಿಯವರನ್ನು ಸೆರೆ ಹಿಡಿದರು. 1824 ರಾಣಿ ಚೆನ್ನಮ್ಮನನ್ನು ಬಂಧಿಸಿ ಬೈಲಹೊಂಗಲ ಜೈಲಿನಲ್ಲಿ ಇರಿಸಿದರು. ತನ್ನ ಆಶಾಕಿರಣವಾಗಿದ್ದ ಬಲಗೈ ಬಂಟ ವೀರ ಸಂಗೊಳ್ಳಿ ರಾಯಣ್ಣ ಮತ್ತೆ ನಾಡದ್ರೋಹಿಗಳ ಮೋಸದಾಟಕ್ಕೆ ಬಲಿಯಾಗಿದ್ದು ಈ ವಿಚಾರ ತಿಳಿದ ಚೆನ್ನಮ್ಮಾಜಿ ದಿನಾಂಕ 2/2/1829 ಬೈಲಹೊಂಗಲ ಜೈಲಿನಲ್ಲಿ ಕೊನೆಯುಸಿರೆಳೆದಳು. ಇಂದಿಗೂ ಚೆನ್ನಮ್ಮಾಜಿಯ ಸಮಾಧಿ ಬೈಲಹೊಂಗಲದಲ್ಲಿದೆ. ಅದೋ ನೋಡಿ ಕಿತ್ತೂರ ಕೋಟೆ ಕೊತ್ತಲನ್ನ, ನೋಡುಗರಿಗೆ ಹಬ್ಬ ಎನಿಸುವುದೊಮ್ಮೆ ತಮ್ಮವರಿಂದಲೇ ಆದ ಮೋಸದ ಕುರುಹುಗಳನ್ನು ನಾವು ಮರೆಮಾಚ ಹೊರಟರೂ ಅಲ್ಲಿರುವ ಕಲ್ಲುಗಳು ಮಾತ್ರ ಕಣ್ಣೀರಿಡಿತ ಕಪ್ಪಗಾಗಿವೆ. ಚೆನ್ನಮ್ಮನಿಲ್ಲದೆ ಅವು ಅನಾಥವಾಗಿವೆ, ರಾಯಣ್ಣಲ್ಲಿಲ್ಲದೆ ಬಿರುಕು ಬಿಟ್ಟಿವೆ. ಇದು ಕಿತ್ತೂರು ಹೊರವಲಯದಲ್ಲಿರುವ ತಾಯಿ ಚೆನ್ನಮ್ಮನ ಅರಮನೆ.
ಇಲ್ಲಿ ಪಾದ ಇಟ್ಟೊಡೆ ಒಂದು ರೀತಿಯ ರೋಮಾಂಚನವಾಗುವುದು ವೀಕ್ಷಕರೇ. ಕೋಟೆಯೊಳಗೆ ನಮಗೆ ಪಾಳು ಬಿದ್ದ ದೃಶ್ಯಗಳೇ ಕಾಣಸಿಕ್ಕರೆ, ಇಲ್ಲಿಯ ಯಾತ್ರಿಗಳು ಬ್ರಿಟಿಷರಿಗೆ ಈಗಲೂ ಹಿಡಿ ಶಾಪ ಹಾಕುತ್ತಾ ಹೊರಡುತ್ತಾರೆ. ಕೋಟೆಯ ಎಡಭಾಗಕ್ಕೆ ವಸ್ತು ಸಂಗ್ರಹಾಲಯವಿದೆ. ಇಲ್ಲಿ ಕಿತ್ತೂರಿನ ಅಳಿದುಳಿದ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹಿಸಲಾಗಿದೆ. ಕತ್ತಿ, ಗುರಾಣಿ, ಯುದ್ಧ ಸಾಮಗ್ರಿಗಳು, ಕೋಟೆಯ ಕಿಟಕಿ ಬಾಗಿಲುಗಳು, ಅವಶೇಷಗಳು, ಅಪರೂಪದ ಆಂಟಿಕ್ ಪೀಸುಗಳು ಇಲ್ಲಿ ಇರಿಸಿದ್ದು ಕರ್ನಾಟಕ ರಾಜ್ಯ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇದನ್ನು ನಿರ್ವಹಿಸುತ್ತದೆ. ಇದೋ ನೋಡಿ, ಕೋಟೆಯೊಳಗೆ ಅಳಿದುಳಿದ ಅವಶೇಷಗಳನ್ನು ಧ್ರುವ ನಕ್ಷತ್ರ ವೀಕ್ಷಣಾಲಯ, ಅರಮನೆಯ ಸ್ನಾನಗೃಹ, ಗುಪ್ತಬಾವಿ, ಮಂತ್ರಾಲೋಚನೆ ಕೊಠಡಿ, ಅಡುಗೆ ಮನೆ, ಊಟದ ಮನೆ, ದರ್ಬಾರ್ ಹಾಲ್, ಹೀಗೆ ಮನದ ಕಣ್ಣಿಂದ ನೋಡಲು ಇಂದು ಚೆನ್ನಮ್ಮ ಇಲ್ಲಿ ಓಡಾಡದಂತೆ ಕಾಣಬಹುದು ಗೆಳೆಯರೆ. ನೋಡಿ ಈ ಕಿತ್ತೂರು ಕೋಟೆಯ ಹೊರಗಿನ ಬಯಲು ಭೂಮಿಯನ್ನು. ತನ್ನೆದೆಯ ಮೇಲೆ ಪರಕೀಯರು ಬಂದು ತನ್ನ ಮಕ್ಕಳ ರಕ್ತದಿಂದಲೇ ತನ್ನ ಮುಖವನ್ನು ತೊಳೆದು ರಕ್ತ ಸಿಕ್ತವಾಗಿ ಮಾಡಿದ್ದಾಳೆ ಎನ್ನುವಂತಿದೆ. ಕಿತ್ತೂರ ರಾಣಿ ಚೆನ್ನಮ್ಮ ಬ್ರಿಟಿಷರೊಡನೆ ಹೋರಾಡಿದ ಮೊತ್ತ ಮೊದಲ ವೀರ ಮಹಿಳೆ. ಚೆನ್ನಮ್ಮಾಜಿ ಹಚ್ಚಿದ ಸ್ವತಂತ್ರದ ಜ್ಯೋತಿ ಮಾತ್ರ ಇಂದಿಗೂ ಜ್ವಾಲೆಯಾಗಿ ಪ್ರಜ್ವಲಿಸಿದೆ ನಮ್ಮ ಕನ್ನಡಿಗರೆದೆಯಲ್ಲಿ.